हुब्बळ्ळि ईदगा मैदानदल्लि गणेशोत्सव विवाद विचारवागि हुब्बळ्ळियल्लि सार्वजनिकरिंद सहि संग्रह अभियान शुरुवागिदे। हुब्बळ्ळियल्लि मुतालिक् अवर नेतृत्वदल्लि सहि संग्रह अभियानवन्न शुरु माडलागिदे। गणेशोत्सवक्के अनुमति नीडलु मीनामेषन्न एणिसलागुत्तिदे। पालिके अवकाश नीडदिद्रू कूड नावु गणेशवन्न कूरिस्तीवि। चामराजपेटे हुब्बळ्ळियल्लि अनुमति नीडबेकु, अनुमति नीडिद्रे आगस्ट 26 शेट्टर मने मुंदे धरणी कूरलागुत्ते। जगदीश शेट्टर मने मुंदे गणेश मूर्ति सहित धरणियन्न नडेसुत्तीवि अंत मुतालिक् हेळ्तिद्दारे। सही संग्रहद बळिक पालिकेगे तेरळलिरुवंतह कार्यकर्तरु श्रीराम सेनी अध्यक्ष प्रमोद मुतालिक् अवरु ई हेळिकेयन्न नीडिद्दारे। चामराजपेटे आयितु, इदीग हुब्बळ्ळि ईदगा मैदानदल्लू कूड गणेश प्रतिष्ठापने माडबेकु, गणेशोत्सववन्न आचरिसबेकु अन्नुवंत निट्टिनल्लि सही संग्रह अभियान शुरुवागिदे। ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಕಳೆದ 6 ವರ್ಷದಿಂದ ಹೇಳ್ತಾ ಬಂದಿದ್ದೀವಿ। ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸಿನೆಸ್ ರನ್ ಮಾಡ್ತಾರೆ। ದಿನಕ್ಕೆ 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ। ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ। ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಆದರೆ ಕೊಟ್ಟಿಲ್ಲ, ಈ ವರ್ಷ ಫೈನಲ್ ಇದು। ಇವತ್ತು ಸಹಿ ಅಭಿಯಾನವನ್ನ ಇಲ್ಲಿಂದ ದುರ್ಗದ ಬೈಲಿನಿಂದ ಪ್ರಾರಂಭ ಮಾಡಿದೀವಿ। ಮೆರವಣಿಗೆ ಮೂಲಕ ಕಾರ್ಪೊರೇಷನ್ ಹೋಗ್ತೀವಿ। ಸೋ ಕಾರ್ಪೊರೇಷನ್ನ ಕಮಿಷನರ್ ಅವರು ಇವತ್ತು ಲೆಟರ್ ಕೊಡಬೇಕು ನಮಗೆ। ನಾವು ಶಾಂತ ರೀತಿಯಿಂದ ಸೌಹಾರ್ದದಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ। ನಾವು ಯಾವುದೇ ಗಲಾಟೆ ಗೊಂದಲ ನಮ್ಮ ಕಡೆಯಿಂದ ಆಗೋದಿಲ್ಲ। ಯಾರು ಮಾಡ್ತಾರ ಅವರನ್ನು ಒದ್ದೊಳಗಡೆ ಹಾಕಿ ಆಗೋದೂ ಇಲ್ಲ, ಯಾರು ಮಾಡಕಾಗೋದಿಲ್ಲ, ಮಾಡೋದೂ ಇಲ್ಲ। ನೀವು ಸುಮ್ಮನೆ ಗುಮ್ಮ ಕೂಡಿಸಬೇಡ್ರಿ ಅಂತ ಅನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ। ಇವತ್ತು ನಾವು ಈ ಸಹಿ ಅಭಿಯಾನ ರ್ಯಾಲಿಯ ಮೂಲಕ ಕಾರ್ಪೊರೇಷನ್ ಹೋಗಿ ಅಲ್ಲಿಂದ ಅವರ ಕಡೆಯಿಂದ ಲೆಟರ್ ನಮಗೆ ಕೊಡ್ತಾರೆ ಅಂತ ಅನ್ನುವಂತ ವಿಶ್ವಾಸ ಇದೆ। ಕೊಡ್ಲಿಲ್ಲ ಅಂದ್ರೆ ನಾಳೆ 26ನೇ ತಾರೀಕು ಜಗದೀಶ್ ಶೆಟ್ಟರ್ ಮನೆ ಮುಂದೆ ಧರಣಿ ಮಾಡ್ತೀವಿ। ನೀವು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಂಗಿಲ್ಲ, ನೀವು ಮೌನ ಮುರಿರಿ। ಬರೇ ಓಟ್ ತಗೊಂಡು ಮನೆಯೊಳಗೆ ಕೂತ್ಕೊಂಡ್ರೆ ಆಗೋದಿಲ್ಲ। ಈ ರೀತಿಯ ಸಾರ್ವಜನಿಕ ನಾಗರಿಕರ ಬೇಡಿಕೆಗಳ ಸಂಬಂಧಪಟ್ಟಾಗಿ ಸ್ಪಂದಿಸಬೇಕು। 26ನೇ ತಾರೀಕು ನಿಮ್ಮ ಮನೆ ಮುಂದೆ ಕೂಡು ಹಾಗೆ ಮಾಡಬೇಡಿ, ಅನುಮತಿ ಕೊಡಿ, ಅವಮಾನ ಆಗುತ್ತೆ ನಿಮಗೆ, ಗಣೇಶನ ಶಾಪ ತಟ್ಟುತ್ತೆ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಾರ್ವಜನಿಕ ಗಣೇಶ। ಹುಬ್ಬಳ್ಳಿ ಈದ್ಗಾ ಮೈದಾನವಾಗಿ ಈ ಹಿಂದೆ ಏನೆಲ್ಲ ಆಗಿದೆ ಅಂತ ಇತಿಹಾಸದ ಪುಟಗಳಲ್ಲಿ ಸೇರಿದೆ। ಏನೆಲ್ಲ ಹೋರಾಟಗಳು ಆಯಿತು, ಯಾವ ರೀತಿಯಾಗಿ ದಂಗೆ ನಡೆಸಲಾಯಿತು ಅನ್ನೋದು, ಸೊ ಆ ವಿಷಯ ಅಲ್ಲಿಗೆ ಸ್ಟಾಪ್ ಆಗಿತ್ತು। ಆದರೆ ಈಗ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರುವಂತೆ 6 ವರ್ಷಗಳಿಂದ ನಾವು ಈದ್ಗಾ ಮೈದಾನದಲ್ಲಿ ಅಂದರೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶನನ್ನ ಕೂರಿಸಬೇಕು ಅನ್ನುವಂತಹ ಮನವಿ ಮಾಡಿಕೊಳ್ತಾ ಇದ್ದೀವಿ। ಆದರೆ ಪಾಲಿಕೆ ಮಾತ್ರ ಇದಕ್ಕೆ ಒಪ್ತಾ ಇಲ್ಲ। ಆದರೆ ಈ ಬಾರಿ ಅವರು ಅವಕಾಶ ಕೊಟ್ಟರೂ ಕೊಡದೇ ಇದ್ರೂ ಕೂಡ ನಾವಲ್ಲಿ ಗಣೇಶನನ್ನ ಕೂರಿಸ್ತೀವಿ, ಇನ್ ಕೇಸ್ ನಮ್ಗೇನಾದ್ರೂ ವಿರೋಧ ವ್ಯಕ್ತವಾದ್ರೆ ಅಲ್ಲಿರುವಂತಹ ರಾಜಕಾರಣಿಗಳ ಮನೆ ಮುಂದೆ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರ ಮನೆ ಮುಂದೆ ನಾವು ಧರಣಿಯನ್ನ ಕೂರ್ತೀವಿ ವಿತ್ ಗಣೇಶ, ಗಣೇಶನನ್ನ ಹಿಡದೆ ನಾವು ಅಲ್ಲಿ ಧರಣಿ ಕೂರ್ತೀವಿ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದ್ದಾರೆ। ಆದರೆ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಈ ರೀತಿಯ ವಿವಾದಗಳು ಯಾಕೆ ಮುನ್ನೆಲೆಗೆ ಬರುತ್ತೆ? ಅದು ಸಾರ್ವಜನಿಕರ ಶಾಂತಿಗೆ ಭಂಗ ತರುತ್ತೆ ಅನ್ನುವಂಥ ಒಂದು ಸೂಕ್ಷ್ಮತೆ ಕೂಡ ಇರಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು। 6 ವರ್ಷಗಳಿಂದ ಪಾಲಿಕೆಗೆ ನಾವು ಮನವಿ ಮಾಡ್ಕೊಳ್ತಾ ಬಂದಿದ್ದೀವಿ, ಆದರೆ ಆ ಮನವಿಯನ್ನು ಸ್ವೀಕರಿಸ್ತಾ ಇಲ್ಲ ಅಂತ ಇದೀಗ ಪ್ರಮೋದ್ ಮುತಾಲಿಕ್ ಅವರು ಸಾಕಷ್ಟು ವೀರಾವೇಶದಿಂದ ಮಾತನಾಡ್ತಾ ಇದ್ದಾರೆ। ಈ ಬಾರಿ ಗಣೇಶೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಗಣೇಶ ಪ್ರತಿಷ್ಠಾಪನೆಯನ್ನು ನಾವು ಮಾಡೇ ತೀರ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ। ಅದಕ್ಕೆ ಪ್ರತಿಯಾಗಿ ಅಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ ದುರ್ಗದ ಬೈಲಿನಲ್ಲಿ। ಸೊ ಇದೆಲ್ಲ ಕೂಡ ಆಗ್ತಾ ಇದ್ರು ಅಲ್ಲಿ ಯಾವ ರೀತಿಯಾಗಿ ಮುಂಬರುವಂತಹ ದಿನದಲ್ಲಿ ಪೊಲೀಸ್ ಭದ್ರತೆ ಆಗಿರಬಹುದು ಅಥವಾ ಕಾರ್ಯಕರ್ತರಾಗಿರಬಹುದು ಗಣೇಶ ಪ್ರತಿಷ್ಠಾಪನೆ ವಿಚಾರವಾಗಿ ಏನೆಲ್ಲ ಆಗುತ್ತೆ ಅನ್ನುವಂಥ ಕುತೂಹಲ ಕೂಡ ಸದ್ಯಕ್ಕಿದೆ। ಚಾಮರಾಜಪೇಟೆ ಮೈದಾನದ ವಿಷಯವಾಗಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ। ಆದರೆ ಹುಬ್ಬಳ್ಳಿಯಲ್ಲೂ ಕೂಡ ಈ ರೀತಿಯಾಗಿರುವಂತಹ ಘಟನೆಗಳು ಆಗ್ತಾ ಇದೆ। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಈರಯ್ಯ ನೀಡ್ತಾರೆ। ಈರಯ್ಯ, 6 ವರ್ಷದಿಂದ ನಾವು ಅಲ್ಲಿ ಗಣೇಶ ಕೂರಿಸೋದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದೀವಿ, ಆದರೆ ಅವಕಾಶ ಸಿಗ್ತಾ ಇಲ್ಲ, ಪಾಲಿಕೆ ನೀಡ್ತಿಲ್ಲ। ಆದರೆ ಈ ಬಾರಿ ಶತಾಯ ಗತಾಯ ನಮಗಲ್ಲಿ ಅವಕಾಶ ಬೇಕೇ ಬೇಕು, ಗಣೇಶನನ್ನ ಕೂರಿಸೇ ಕೂರಿಸ್ತೀವಿ ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಿದ್ದಾರೆ। ಆದರೆ ವಿಷಯ ಇರುವಂಥದ್ದು ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಈ ರೀತಿಯಾಗಿರುವಂಥ ಘಟನೆಗಳು ಯಾಕೆ ಆಗುತ್ತೆ ಅಂತ
ಸದ್ಯದ ಅಲ್ಲಿನ ಚಿತ್ರಣ ಹೇಗಿದೆ, ಸಹಿ ಸಂಗ್ರಹ ಅಭಿಯಾನ ಹೇಗೆ ನಡೀತಾ ಇದೆ ಈರಯ್ಯ? ಹೌದು ಸಭಾ, ಏನಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಈಗ ಏನು ಗಮನ ಸೆಳೆದಿರುವಂತಹ ಚಾಮರಾಜಪೇಟೆ ಇಗ್ದಾ ಮೈದಾನದ ವಿವಾದ ಏನು ಗಣೇಶೋತ್ಸವ ಆಚರಣೆಗೆ ಅವಕಾಶ ಏನು ಹೇಳ್ತಾ ಇದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿಯೂ ಕೂಡ ಹುಬ್ಬಳ್ಳಿಯ ಇದ್ಗಾ ಮೈದಾನದಲ್ಲಿ ಕೂಡ ನಮಗೆ ಗಣೇಶೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೋರಿ ಅಂತ ಹೇಳಿ ಕಳೆದ ಒಂದು ವಾರಗಳಿಂದ ಏನು ಇಲ್ಲಿರುವಂಥ ಹಿಂದೂಪರ ಸಂಘಟನೆಗಳು ಒಂದು ಮನವಿಯನ್ನು ಇಲ್ಲಿರುವಂಥ ಮಹಾನಗರ ಪಾಲಿಕೆಗೆ ಮಾಡ್ತಾ ಇದ್ದೇವೆ. ಆದರೆ ಮಹಾನಗರ ಪಾಲಿಕೆಯಿಂದ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಮತ್ತು ಪ್ರತ್ಯುತ್ತರ ಕೂಡ ಸಿಕ್ಕಿಲ್ಲ. ಇದರಿಂದ ಈಗಾಗಲೇ ಏನಂತಂದರೆ ಅನೇಕ ಹಿಂದೂಪರ ಸಂಘಟನೆಗಳು ಮತ್ತು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರ ಒಂದು ನೇತೃತ್ವದಲ್ಲಿ ಇಂದು ಹುಬ್ಬಳ್ಳಿಯ ದುರ್ಗದ ಬಯಲಿನಿಂದ ಮಹಾನಗರ ಪಾಲಿಕೆವರೆಗೂ ಏನಂತಂದರೆ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಒಂದು ಆರಂಭವಾಗಿದೆ. ಈ ಏನು ಬೆಳಗ್ಗೆ ಇವತ್ತು ಏನು ಮಹಾನಗರ ಏನು ಪಾಲಿಕೆವರೆಗೆ ನಡೆಯುವಂಥ ಈ ಸಹಿ ಸಂಗ್ರಹಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಒಂದು ಏನು ಚಾಲನೆಯನ್ನು ಕೊಟ್ಟು ಏನು ಶತಾಯಗತ ಅಂದರೆ ಕಳೆದ 6 ವರ್ಷಗಳಿಂದ ನಾವು ಇದು ಹುಬ್ಬಳ್ಳಿಯ ಇದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ಏನು ಒಂದು ಅನುಮತಿಯನ್ನು ಕೇಳ್ತಾ ಇದ್ದೀವಿ. ಆದರೆ ಇದುವರೆಗೂ ಕೂಡ ಮಹಾನಗರ ಪಾಲಿಕೆ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಈ ಬಾರಿ ಶತಾಯಗತ ನಾವು ಅನುಮತಿಯನ್ನು ಕೊಡದೇ ಇದ್ದರೂ ಕೂಡ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡೇ ಮಾಡ್ತೀವಿ. ಯಾಕಂದರೆ ಏನು ನ್ಯಾಯಾಲಯ ಕೂಡ ಆದೇಶ ಮಾಡಿದೆ, ಇದ್ಗಾ ಮೈದಾನದಲ್ಲಿ 2 ಬಾರಿ ಅಂತಂದರೆ ಏನು 2 ಬಾರಿ ನಮಾಜ್ ಮಾಡಲಿಕ್ಕೆ ಏನು ಒಂದು ಅನುಮತಿಯನ್ನು ನೀಡಿದೆ. ಅದೇ ರೀತಿ ನಮಗೆ ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿ ಏನು ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂಥ ಪ್ರಮೋದ್ ಮುತಾಲಿಕ್ ಅವರು ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡದೇ ಇದ್ದರೂ ಕೂಡ ಈ ಒಂದು ಇದ್ಗಾ ಮೈದಾನದಲ್ಲಿ ಈ ಬಾರಿ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಸವಾಲನ್ನು ಕೂಡ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ. ಅದೇ ರೀತಿ BJP ಎಲೆಕ್ಷನ್ ಸಂದರ್ಭದಲ್ಲಿ ಹಿಂದುತ್ವದವನ್ನು ಬಳಕೆಯನ್ನು ಮಾಡಿಕೊಳ್ಳುತ್ತೆ, ಹಿಂದೂ ಓಟ್ಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಏನು ಹಿಂದೂ ಹಬ್ಬಗಳ ಆಚರಣೆಗೆ ಗಣೇಶೋತ್ಸವ ಆಚರಣೆಗೆ ಯಾಕೆ ಈ ರೀತಿ ಒಂದು ಮೀನಾಮೇಶವನ್ನು ಎಣಿಸ್ತಾ ಇದ್ದಾರೆ? ರಾಜ್ಯದಲ್ಲಿ BJP ಸರ್ಕಾರ ಇದ್ದರೂ, ಕೇಂದ್ರದಲ್ಲಿ ಕೂಡ BJP ಸರ್ಕಾರ ಇದ್ದರೂ ನಮ್ಮ ಜನರಿಗೆ ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಒಂದು ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ತಾ ಇದೆ. ಇದರಿಂದಾಗಿ ಏನು ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮಗೆ ಈ ಬಾರಿ ಏನು ಪಾಲಿಕೆಯ ಒಡೆತನದಲ್ಲಿರುವಂಥ ಇದ್ಗಾ ಮೈದಾನದಲ್ಲಿ ನಮಗೆ ಏನು ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಪ್ರಮೋದ್ ಮುತಾಲಿಕ್ ಅವರು ಸೇರಿ ವಿವಿಧ ಹಿಂದೂಪರ ಸಂಘಟನೆಗಳು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಭೆಯಲ್ಲಿ. ಧನ್ಯವಾದ ಈರಯ್ಯ. ಪ್ರತಿ ಕ್ಷಣ